ಹೆಗೈ ಗೈಸ್ ವೆಲ್ಕಮ್ ಟು ಎಸ್ಟೆ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಅಂದರೆ ಎಚ್ಎಸ್ಟಿಯರ್ ರಿಕ್ರೂಟ್ಮೆಂಟ್ ಎರಡು ಸಾವಿರದ ಇಪ್ಪತ್ತೆರಡರ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಲೆಬಸ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೆ ಸೊ ಸಾಮಾನ್ಯ ಜ್ಞಾನ ಪತ್ರಿಕೆಯ ಸಿಲೆಬಸ್ ಹೇಗಿರುತ್ತೆ ಅನ್ನುವಂಥ ವೀಡಿಯೋನ ಕೊನೆಯಲ್ಲಿ ಹಾಕಿದ್ದೆ ಈ ಒಂದು ವಿಡಿಯೋದಲ್ಲಿ ನಾನು ಸೋಷಿಯಲ್ ಸೈನ್ಸ್ ಟೀಚರ್ ಆಕಾಂಕ್ಷಿಗಳಿಗೆ ಅನುಕೂಲ ಆಗುವಂತಹ ಒಂದು ಸಿಲೆಬಸ್ಸನ್ನು ಪರಿಚಯ ಮಾಡಿಕೊಡ್ತೇನೆ ಇಡೀ ಕಂಪ್ಲೀಟ್ ವಿಡಿಯೋ ಸೋಷಿಯಲ್ ಸೈನ್ಸ್ ಟೀಚರ್ ಆಕಾಂಕ್ಷಿಗಳಿಗೆ ಮಾತ್ರ ಇದ್ದು ಆ ಸಮಾಜ ವಿಜ್ಞಾನ ಶಿಕ್ಷಕ ಆಕಾಂಕ್ಷಿಗಳು ಮಾತ್ರ ವಿಡಿಯೋವನ್ನು ನೋಡಿ ನುಡಿದಿರ್ತಕ್ಕಂಥವರು ಸ್ಕಿಪ್ ಆಗಬಹುದು ಹಾಗೆ ಇದು ಪ್ಯೂರ್ಲಿ ಎಂಟು ಒಂಬತ್ತು ಹತ್ತನೇ ತರಗತಿ ಶಿಕ್ಷಕರ ನೇಮಕಾತಿಗೆ ಮಾತ್ರ ಸಂಬಂಧಪಟ್ಟಿದ್ದು ಶೀಘ್ರದಲ್ಲಿಯೇ ಸಾವಿರದ ಏಳ್ನೂರಕ್ಕೂ ಹೆಚ್ಚು ಹುದ್ದೆಗಳ ನೇಮಕಾತಿಯನ್ನು ಮಾಡಿಕೊಳ್ಳಲಿದೆ ಸೊ ಕಂಪ್ಲೀಟ ಸಿಲೆಬಸನ್ನು ಪರಿಚಯ ಮಾಡಿಕೊಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ವಿಡಿಯೋ ಪ್ರಾರಂಭಿಸಿದಕ್ಕಿಂತ ಮುಂಚೆ ಇದೇ ಬಾರಿಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೂ ಕೂಡ ಜಾಯಿನ್ ಮಾಡ್ಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಸ್ನೇಹ್ ಸ್ನೇಹಿತರೆ ಸೋಷಲ್ ಸೈನ್ಸಲ್ಲಿ ವಿವಿಧ ಡಿಪಾರ್ಟ್ಮೆಂಟ್ಗಳ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಇದನ್ನು ಒಟ್ಟಾರೆಯಾಗಿ ಆರ್ಟ್ಸ್ ಟೀಚರ್ ಅಂತ ಕರೀತಾರೆ ಅಂದರೆ ಕಲಾ ಶಿಕ್ಷಕರು ಅಂತೇಳಿ ಇದರಲ್ಲಿ ಹಿಸ್ಟ್ರಿ ಇರುತ್ತೆ ಜಯೋಗ್ರಫಿ ಇರುತ್ತೆ ಪೊಲಿಟಿಕಲ್ ಸೈನ್ಸ್ ಇರುತ್ತೆ ಎಕನಾಮಿಕ್ಸ್ ಇರುತ್ತೆ ಸೋಷಿಯಲಜಿ ಇರುತ್ತೆ ಮತ್ತು ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಕ್ವಶನ್ಸ್ ಕೂಡ ಇರುತ್ತೆ ಸೊ ಅವೆಲ್ಲದರ ಕಂಪ್ಲೀಟ್ ನಾಲೆಜನ್ನು ನೀವು ಪಡೆದುಕೊಳ್ಳೇಬೇಕಾಗುತ್ತೆ ಸೊ ಮೊದಲೇದಾಗಿ ಇಸ್ ಇತಿಹಾಸ ಅಥವಾ ಹಿಸ್ಟ್ರಿ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಸಿಲೆಬಸನ್ನು ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇ ಪಾಠ ಸೋರ್ಸಸ್ ಅಂತೇಳಿ ಅಂದರೆ ಆಧಾರಗಳು ಅಂತ ಬರುತ್ತೆ ಅಲ್ಲಿ ಲಿಟ್ರರಿ ಸೋರ್ಸಸ್ಸು ಮತ್ತು ಆರ್ಕ್ಯೋಲಾಜಿಕಲ್ ಸೋರ್ಸಸ್ಸು ಅಂತೇಳಿ ಅಂದರೆ ಲಿಖಿತ ಮತ್ತು ಪ್ರಾಕ್ತನ ಆಧಾರಗಳು ಅಂತೇಳಿ ಬರುತ್ತೆ ಅದರಲ್ಲಿ ಮತ್ತೆ ಟೈಪ್ಸ್ ಆಫ್ ಲಿಟ್ರಸಿ ಮತ್ತು ಆರ್ಕಿಯೋಲಾಜಿಕಲ್ ಸೋರ್ಸಸ್ಸು ಬರುತ್ತೆ ಎರಡನೇ ಪಾಠ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಹೇಳಿ ಭಾರತದ ಭೌಗೋಳಿಕ ಲಕ್ಷಣಗಳು ಅನ್ನುವಂಥದ್ದು ಅದರ ಜೊತೆಗೆ ಪೂರ್ವ ಇತಿಹಾಸ ಕಾಲವನ್ನು ಕೂಡ ಅಧ್ಯಯನ ಮಾಡಬೇಕಾಗುತ್ತೆ ಪ್ರೀ ಹಿಸ್ಟೋರಿಕ್ ಟೈಮ್ಸ್ ಅಂತೇಳಿ ಅನಂತರ ಏನ್ಷಿಯಂಟ್ ಸಿವಿಲೈಸೇಷನ್ ಆಫ್ ಇಂಡಿಯಾ ಭಾರತದ ಪ್ರಾಚೀನ ನಾಗರಿಕತೆಗಳು ಇರ್ಬೋದು ಹರಪ್ಪ ನಾಗರಿಕತೆ ವೇದಗಳ ಕಾಲದ ನಾಗರಿಕತೆ ಅದರಲ್ಲಿ ಋಗ್ವೇದ ಮತ್ತು ನಂತರದ ವೇದಗಳ ಕಾಲದ ನಾಗರಿಕತೆ ಬರುತ್ತೆ ಏನ್ಷಿಯಂಟ್ ಸಿವಿಲೈಸೇಷನ್ ಆಫ್ ದಿ ವರ್ಲ್ಡ್ ಜಗತ್ತಿನ ಪ್ರಾಚೀನ ನಾಗರಿಕತೆಗಳು ಅದರಲ್ಲಿ ಈಜಿಪ್ಟ್ ಇರ್ಬೋದು ಮೆಸಪಟೋಮಿಯನ್ ಇರ್ಬೋದು ಚೈನೀಸ್ ಗ್ರೀಕ್ ರೋಮನ್ ಮತ್ತು ಅಮೇರಿಕನ್ ಸಿವಿಲೈಸೇಷನ್ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆಗಳು ಕವರ್ ಆಗುತ್ತೆ ಹಾಗೆ ಹೊಸ ಧರ್ಮಗಳ ಉದಯ ಅನ್ನುವಂಥದ್ದಿದೆ ನಮ್ಮ ಭಾರತದಲ್ಲಿ ಜೈನಿಸಮ್ ಮತ್ತು ಬೌದ್ಧಿಸಮ್ ಬಿ ಸಿ ಸಿಕ್ಸ್ತ್ ಸೆಂಚುರಿಯಲ್ಲಿ ಆರಂಭ ಆಗಿರ್ತಕ್ಕಂಥ ಈ ಹೊಸ ಉದಯಗಳ ಹೊಸ ಧರ್ಮಗಳ ಉದಯವನ್ನು ಕವರ್ ಮಾಡಲಾಗುತ್ತೆ ಗ್ರೀಕ್ ಇನ್ವೆನ್ಷನ್ ಆಗುತ್ತೆ ಸೊ ಆ ನಂತರ ಮೌರ್ಯಸ್ ಇದರ ಬಗ್ಗೆ ಕವರ್ ಇರುತ್ತೆ ಗುಪ್ತ ಸಂತತಿ ಆಮೇಲೆ ಸೌತ್ ಇಂಡಿಯಾದ ಕೆಲವು ಪ್ರಮುಖವಾಗಿರ್ತಕ್ಕಂಥ ಮನೆತನಗಳು ಅಂದರೆ ಶಾತವಾಹನರು ಕದಂಬರು ಗಂಗರು ಚಾಲುಕ್ಯರು ಆಮೇಲೆ ಪಲ್ಲವರು ಸೊ ಇವರೆಲ್ಲ ಕವರ್ ಆಗುತ್ತೆ ರಾಷ್ಟ್ರಕೂಟರು ಕಲ್ಯಾಣಿ ಚಾಲುಕ್ಯರು ಚೋಳರು ಹೊಯ್ಸಳರು ಇವೆಲ್ಲ ಕೂಡ ಸೌತ್ ಇಂಡಿಯನ್ ಮೇಜರ್ ರಾಜ ಸಂತತಿಗಳಾಗಿದ್ದರಿಂದ ಇದನ್ನು ಕೂಡ ಓದಬೇಕಾಗುತ್ತೆ ಹಾಗೆ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ ಇದೇಗೆ ಜಗತ್ತಲ್ಲಿ ಸ್ಪ್ರೆಡ್ ಆಯಿತು ಅನ್ನುವಂಥದ್ದು ಅದರ ಬಗ್ಗೆ ಸಿಲಬಸ್ ಇದೆ ಸೊ ಮಧ್ಯಕಾಲೀನ ಯುರೋಪ್ ಮಧ್ಯಕಾಲೀನ ಯುರೋಪ್ನಲ್ಲಿ ಫ್ಯೂಡಲಿಸಮ್ ಅಂತೇಳಿ ಹೂಳಿಗೆ ಮಾನ್ಯ ಪದ್ಧತಿ ಅದರ ಅನುಕೂಲಗಳು ಅನಾನುಕೂಲಗಳು ಮತ್ತು ಅದರ ಅವನತಿ ಇದರ ಕುರಿತು ಕೇಳಲಾಗಿರುತ್ತೆ ಭಾರತದಲ್ಲಿ ಒಂಬತ್ತರಿಂದ ಹದಿನಾಲ್ಕನೇ ಸ ಸೆಂಚುರಿವರೆಗೆ ಅಂದರೆ ಶತಮಾನಗಳ ಕಾಲ ಆಳ್ವಿಕೆಯನ್ನು ಮಾಡಿರ್ತಕ್ಕಂಥ ವಿವಿಧ ರಾಜಮನೆತನಗಳ ಕುರಿತು ಇಲ್ಲಿದೆ ಅದರಲ್ಲಿ ಪ್ರಮುಖವಾಗಿ ರಜಪೂತರು ಸ ಅವರ ಕೊಡುಗೆಗಳು ಅದರ ನಂತರ ಇಲ್ಲಿ ಬಾ ಭಾರತದಲ್ಲಿ ಟರ್ಕಿ ಸಂತತಿಯ ಉದಯ ಮೊಹಮ್ಮದ್ ಗಜ್ನಿ ಮೊಹಮ್ಮದ್ ಗೋರಿ ಹಾಗೆ ಡೆಲ್ಲಿ ಸುಲ್ತಾನೇಟ್ ಅವರಲ್ಲಿ ಕುತುಬುದ್ದೀನ್ ಐಬಾಕ್ ಇಲ್ತಮಶ್ ಬಲ್ಬನ್ ಕಿಲ್ಝಿ ಹಾಗೆ ಅಲ್ಲಾವುದ್ದೀನ್ ಕಿಲ್ಝಿ ತುಘಲಕ್ ಡೈನೆಸ್ಟಿಯಲ್ಲಿ ಗಿಯಾಸುದ್ದೀನ್ ತುಘಲಕ್ ಮೊಹಮ್ಮದ್ ಬಿನ್ ತುಗ್ಲಕ್ ಹಾಗೆ ಫಿರೋಜ್ ಶಾ ತುಘಲಕ್ ಮತ್ತು ಸೈಯದ್ ಡೈನಸ್ಟಿಯಲ್ಲಿ ಮೊಹಮ್ಮದ್ ಶಾ ಲೂದಿ ಡೈನಸ್ಟಿಯಲ್ಲಿ ಬಹುಲ್ ಲೂದಿ ಸಿಕಂದರ್ ಲೂದಿ ಮತ್ತು ಇಬ್ರಾಹಿಂ ಲೂದಿ ಇವರೆಲ್ಲರ ಕೊಡುಗೆಗಳು ಹಾಗೆ ಡೆಲ್ಲಿ ಸುಲ್ತಾನರ ಆಡಳಿತ ಕಲೆ ವಾಸ್ತುಶಿಲ್ಪ ಸಾಹಿತ್ಯ ಸಾಮಾಜಿಕ ವ್ಯವಸ್ಥೆ ಹಾಗೆ ಅವರ ಸೈನಿಕ ಸುಧಾರಣೆಗಳು ಇವೆಲ್ಲ ಕೂಡ ಈ ಡೆಲ್ಲಿ ಸುಲ್ತಾನೇಟ್ನಲ್ಲಿರುವಂಥದ್ದು ಇದೊಂದು ಬಿಗ್ ಚಾಪ್ಟರ್ ಆಗಿರುತ್ತೆ ಸೊ ಇದನ್ನು ಇದ್ರ ಇದ್ರ ಬಗ್ಗೆ ಕೂಡ ಒತ್ತನ್ನು ಕೊಡಬೇಕಾಗುತ್ತೆ ಅದಾದ ನಂತರ ಸಾಮಾಜಿಕ ಸುಧಾರಕರು ರಿಲೀಜಿಯಸ್ ರಿಫಾರ್ಮರ್ಸ್ ಇನ್ ಇಂಡಿಯಾ ಶಂಕರಾಚಾರ್ಯ ರಾಮಾನುಜಾಚಾರ್ಯ ಮಧ್ವಾಚಾರ್ಯ ಬಸವೇಶ್ವರರು ಅವರ ಒಂದು ವರ್ಕ್ಸ್ ಫಿಲಾಸಫಿ ಟೀಚಿಂಗ್ ಲಿಟ್ರಸಿ ಡೆವಲಪ್ಮೆಂಟ್ಗೆ ಆನಂತರ ವಿಜಯನಗರ ಸಾಮ್ರಾಜ್ಯ ಸಂಗಮ ಸಾಳುವ ತುಳುವ ಅರವಿಡು ಡೈನಸ್ಟಿ ಅವರ ಒಂದು ಪ್ರಮುಖ ರೂಲರ್ಸ್ಗಳು ಕಾಂಟ್ರಿಬ್ಯೂಷನ್ಸ್ಗಳು ಅದರಲ್ಲೂ ಸಾಮಾಜಿಕವಾಗಿ ಸಾಹಿತ್ಯಿಕವಾಗಿ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಮತ್ತು ಮಿಲಿಟರಿ ಅಚೀವ್ಮೆಂಟ್ಸ್ ಅದರ ಜೊತೆಗೆ ಅಡ್ಮಿನಿಸ್ಟ್ರೇಷನ್ ಅದಾದ ನಂತರ ಬಹುಮನಿ ಡೈನಸ್ಟಿ ಬರುತ್ತೆ ಇದರ ರೂಲರ್ಸ್ ಕಾಂಟ್ರಿಬ್ಯೂಷನ್ ಟು ಎಜುಕೇಷನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಅನಂತರ ಮೊಘಲರು ಮತ್ತು ಮರಾಠರು ಮೊಗಳರ ಪ್ರಮುಖ ರೂಲರ್ಸ್ಗಳು ಹಾಗೆ ಅವರ ಒಂದು ವಿಸ್ತರಣಾವಾದಿ ಆಕಾಂಕ್ಷೆ ರೆವಿನ್ಯೂ ಸಿಸ್ಟಮ್ ಇರ್ಬೋದು ಆನಂತರ ಅವರ ವಿವಿಧ ಕ್ಷೇತ್ರಗಳಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಹಾಗೆ ಮೊಘಲರು ಮೊಘಲರ ಅಡ್ಮಿನಿಸ್ಟ್ರೇಷನ್ ಸಾರಿ ಇದಾದ ನಂತರ ಬರುವಂಥದ್ದು ಮರಾಠರು ಮರಾಠರ ಉದಯ ಹೇಗಾಗುತ್ತೆ ಶಿವಾಜಿ ಮಹಾರಾಜರು ಅದರ ಕುರಿತು ಪ್ರಶ್ನೆಗಳು ಇರುತ್ತೆ ಭಕ್ತಿ ಮೂವ್ಮೆಂಟ್ ಇದೆ ರಾಮಾನಂದರು ಚೈತನ್ಯರು ಗುರುನಾನಕರು ಕಬೀರರು ಮೀರಾಬಾಯ್ ಸೂಫಿ ಸಂತರು ಇವರ ಒಂದು ಬೋಧನೆಗಳು ಮತ್ತು ಪ್ರಭಾವ ಹಾಗೆ ಮಾಡರ್ನ್ ಯೂರೋಪಲ್ಲಿ ರಿನೈಸೆನ್ಸ್ ಮೂವ್ಮೆಂಟ್ ಅಂತ ಬರುತ್ತೆ ಪುನರುಜ್ಜೀವನ ಚಳುವಳಿ ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಲಕ್ಷಣಗಳು ಮತ್ತು ಅದು ವಿವಿಧ ಕ್ಷೇತ್ರಗಳಲ್ಲಿ ತಂದಂತಹ ಬದಲಾವಣೆಗಳು ಏನು ಅದಕ್ಕೆ ಪ್ರತಿವಾದವಾಗಿ ರಿಫಾರ್ಮೇಷನ್ ಮೂವ್ಮೆಂಟ್ ಅಂತ ಬರುತ್ತೆ ಸುಧಾರಣಾ ಚಳುವಳಿ ಅಂತ ಬರುತ್ತೆ ಸೊ ಮಾರ್ಟಿನ್ ಲೂಥರ್ ಅದರ ಒಂದು ಪ್ರಮುಖ ಕಾರಣಕರ್ತನಾಗಿರ್ತಾನೆ ಅದಕ್ಕೆ ಪ್ರತಿಯಾಗಿ ಬಂದಿರತಕ್ಕಂತಹ ಒಂದು ಕೌಂಟರ್ ರಿಫಾರ್ಮೇಷನ್ ಕೂಡ ಇರುತ್ತೆ ಹಾಗೆ ರೆವಲ್ಯೂಷನ್ ಅಂಡ್ ರೈಸ್ ಆಫ್ ನೇಷನ್ ಸ್ಟೇಟ್ಸ್ ಅಂತೇಳಿ ಅಮೇರಿಕದ ಯುದ್ಧ ಅಥವಾ ಅಮೇರಿಕದ ಕ್ರಾಂತಿ ಫ್ರಾನ್ಸ್ ಮಹಾಕ್ರಾಂತಿ ನೊಪೋ ನೆಪೋಲಿಯನ್ ಬೋನೋಪಾರ್ಟಿಯ ಉದಯ ವಿಯೆನ್ನಾ ಕಾಂಗ್ರೆಸ್ ಹಾಗೆ ಇಟಲಿಯ ಏಕೀಕರಣ ಜರ್ಮನಿಯ ಏಕೀಕರಣ ಆ ಏಕೀಕರಣಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಅಲ್ಲಿನ ಸ್ವತಂತ್ರ ಪ್ರೇಮಿಗಳು ಇವುಗಳ ಕುರಿತು ಈ ಯುರೋಪ್ ಇತಿಹಾಸದಲ್ಲಿ ಇರುತ್ತೆ ಹಾಗೆ ಆಧುನಿಕ ಭಾರತದ ಇತಿಹಾಸಕ್ಕೆ ಬಂದರೆ ದಿ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಭಾರತಕ್ಕೆ ಯುರೋಪಿಯನ್ರ ಆಗಮನ ಫಸ್ಟ್ ಪೋರ್ಚುಗೀಸ್ ನಂತರ ಡಚ್ ಬರ್ತಾರೆ ಆ ನಂತರ ಬ್ರಿಟಿಷರು ಆ ನಂತರ ಫ್ರಾನ್ಸ್ ಫ್ರೆಂಚರು ಬರ್ತಾರೆ ಇಲ್ಲಿ ಆಂಗ್ಲೋ ಮೈಸೂರು ಯುದ್ಧ ಅದರ ಒಂದು ಪ್ರಮುಖ ಘಟನೆಗಳು ಹೈದರಾಲಿ ಟಿಪ್ಪು ಸುಲ್ತಾನ ಅವರ ಮಧ್ಯೆ ಆಗಿರ್ತಕ್ಕಂಥ ಕೆಲವು ಒಪ್ಪಂದಗಳು ಹಾಗೆ ಆಂಗ್ಲೋ ಮರಾಠ ಯುದ್ಧಗಳು ಆಂಗ್ಲೋ ಸಿಖ್ ಯುದ್ಧಗಳು ಸೊ ಇದರ ಬಗ್ಗೆ ವಿ ವಿವರವನ್ನು ಕೊಡಲಾಗಿದೆ ಸಿಲಬಸ್ನಲ್ಲಿ ಕೊಡಲಾಗಿದೆ ಇದರ ಬಗ್ಗೆ ಕೂಡ ನೀವು ಗಮನ ಹರಿಸಬೇಕು ಹಾಗೆ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಇಟ್ಸ್ ಎಫೆಕ್ಟ್ಸ್ ಅದರಲ್ಲಿ ಸಬ್ಸಿಡಿಯರಿ ಅಲಯನ್ಸಸ್ ಬರುತ್ತೆ సో అదా క్యాపిటలిజం క్యాపిటల్జ్ కాన్స్టిట్యూషనల్ డెవలప్మెంట్ ఫ్రమ్ సెవెంటీన్ సెవెంటీ త్రీ టు నైన్టీన్ ఫార్టీ సెవెన్ వరకు ఆగి ప్రముఖ సాంవిధాక బెవణ అంత అదే సోషియో రిలీజియస్ రిఫార్మ్స్ మూమెంట్ అదే రాజారాం మోహన్ రాయ్ స్వామి దయనంద సరస్వతి ఆత్మారాం ಪಾಂಡ್ರಂಗ ಎಂ ಜಿ ರಾನಡೆ ಜ್ಯೋತಿ ಬಾಪುಲೆ ಸರ್ ಸೈಯದ್ ಅಹಮದ್ ಖಾನ್ ಎದಿ ಬಸೆಂಟ್ ರಾಮಕೃಷ್ಣ ಪರಮಹಂಸ ವಿವೇಕಾನಂದ ಹಾಗೆ ನಾರಾಯಣ್ ಗುರು ಇವರ ಸಾಮಾಜಿಕ ಮತ್ತು ಧಾರ್ಮಿಕ ಚಳುವು ಚಳುವಳಿ ಭಾರತದಲ್ಲಿ ಹೇಗಾಯಿತು ಅನ್ನುವಂಥದ್ದು ಹಾಗೆ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಸಂಸ್ಥೆ ಅದರ ಕೊಡುಗೆಗಳು ಅದರ ಒಂದು ವಿಚಾರಧಾರೆಗಳು ಅವೆಲ್ಲವನ್ನೂ ಕೂಡ ಓದಿರಬೇಕಾಗುತ್ತೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಏಯ್ಟೀನ್ ಫಿಫ್ಟಿ ಸೆವೆನ್ ಕಾಸಸ್ ಕೋರ್ಸ್ ರಿಸಲ್ಟ್ ಫಿ ಫೇಲ್ಯೂರ್ ಆಫ್ ದಿ ರಿವೋಲ್ಟ್ ಇದರ ಬಗ್ಗೆ ಸಿಲಬಸ್ ಇರುತ್ತೆ ಹಾಗೆ ಎಫೆಕ್ಟ್ಸ್ ಆಫ್ ದಿ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಡ್ಮಿನಿಸ್ಟ್ರೇಷನ್ ಎಕನಾಮಿಕ್ ಇಂಪ್ಯಾಕ್ಟ್ ರೆವಿನ್ಯೂ ಸಿಸ್ಟಮ್ ಇಂಪ್ಯಾಕ್ಟ್ ಆಫ್ ದಿ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಎಜುಕೇಷನ್ ಇಂಪ್ಯಾಕ್ಟ್ ಮತ್ತು ಜರ್ನಲಿಸಮ್ ಸೊ ಭಾರತದಲ್ಲಿ ಬ್ರಿಟಿಷರ ಆಡಳಿತದಿಂದಾಗಿ ಭಾರತದಲ್ಲಿ ಉಂಟಾದ ಇರ್ತಕ್ಕಂತಹ ಬದಲಾವಣೆಗಳು ಏನು ಅಥವಾ ಪರಿಣಾಮಗಳು ಏನು ಅಂತೇಳಿ ಆಡಳಿತದಲ್ಲಿರ್ಬೋದು ಅಥವಾ ಹಣ ಆರ್ಥಿಕ ವ್ಯವಸ್ಥೆಯಲ್ಲಿರ್ಬೋದು ಹಾಗೆ ಕಂದಾಯ ವ್ಯವಸ್ಥೆಯಲ್ಲಿರ್ಬೋದು ಅದೇ ರೀತಿಯಾಗಿ ಸಾರಿಗೆ ಮತ್ತು ಸಂಪರ್ಕದಲ್ಲಿರ್ಬೋದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿರ್ಬೋದು ಮತ್ತು ಪತ್ರಿಕೋದ್ಯಮದಲ್ಲಿರ್ಬೋದು ಇದರಲ್ಲಿ ಹೇಗೆಲ್ಲ ಬದಲಾವಣೆಗಳು ಅಥವಾ ಪರಿಣಾಮ ಬ್ರಿಟಿಷ್ ರೂಲಿಂದ ಆಯಿತು ಅನ್ನುವಂಥದ್ದು ಹಾಗೆ ದಿ ಫ್ರೀಡಮ್ ಸ್ಟ್ರಗಲ್ ಡಿಫ್ರೆಂಟ್ ಫೇಸಸ್ ಮಾಡ್ರೇಟ್ಸ್ ಎಕ್ಸ್ಟ್ರೀಮಿಸ್ಟ್ ಗಾಂಧಿಯ ಗಾಂಧಿಯನ್ನೆರಾ ವಿಟ್ ಇಂಡಿಯಾ ಮೂವ್ಮೆಂಟ್ ಫಾರ್ಮರ್ಸ್ ಆ್ಯಂಡ್ ಲೇಬರರ್ಸ್ ರಿವೋಲ್ಟ್ಸ್ ಟ್ರೈಬಲ್ ಮೂವ್ಮೆಂಟ್ ಪರ್ಟಿಷನ್ಸ್ ಆಫ್ ಇಂಡಿಯಾ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ ಹೇಳಿ ಸೊ ಭಾರತದ ಸ್ವಾತಂತ್ರ್ಯ ಹೋರಾಟ ವಿವಿಧ ಹಂತಗಳಲ್ಲಿ ನಡೆಯುತ್ತೆ ಅದರಲ್ಲಿ ಮಾಡ್ರೇಟ್ಸ್ ಅಂತಂದರೆ ಮಂದಗಾಮಿಗಳು ಎಕ್ಸ್ಟ್ರಿಮಿಟ್ಸ್ ಅಂತಂದರೆ ಕ್ರಾ ಇದು ತೀವ್ರಗಾಮಿಗಳು ಹಾಗೆ ರೆವಲ್ಯೂಷನರೀಸ್ ಅಂತಂದರೆ ಕ್ರಾಂತಿಕಾರಿಗಳು ಆನಂತರ ಗಾಂಧಿಯುಗ ಬರುತ್ತೆ ಅದಾದ ನಂತರ ಮಾಡು ಇಲ್ಲವೇ ಮಾಡಿ ಅಂದರೆ ಭಾರತವನ್ನು ಬಿಟ್ಟು ತೊಲಗಿ ಎನ್ನುವಂಥ ಆಗುತ್ತೆ ಹಾಗೆ ಫಾರ್ಮರ್ಸ್ ಆ್ಯಂಡ್ ಲೇಬರರ್ಸ್ ರಿವಾರ್ಡ್ಸ್ ರೈತರು ಮತ್ತು ಕಾರ್ಮಿಕರ ದಂಗೆಗಳು ಅಲ್ಲೆಲ್ಲ ಆರಂಭ ಆಯಿತು ಬುಡಕಟ್ಟು ಮೂಮೆಂಟ್ಗಳು ಆರಂಭ ಆಯಿತು ಭಾರತದ ವಿಭಜನೆ ಮತ್ತು ಅಂತಿಮವಾಗಿ ಭಾರತದ ಸ್ವಾತಂತ್ರ್ಯ ಇಲ್ಲಿಯವರೆಗೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅದಾದ ನಂತರ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್ ಏನಾಯಿತು ಹಲವಾರು ಸಮಸ್ಯೆಗಳನ್ನ ಎದುರಿಸಬೇಕಾಯಿತು ಅದರ ಬಗ್ಗೆ ಕೂಡ ನೀವು ಕವರ್ ಮಾಡಬೇಕು ವೇರಿಯಸ್ ಪ್ರಾಬ್ಲಮ್ಸ್ ಅಂತಂದರೆ ರೆಫ್ಯೂಜೀಸ್ ಅಂತೇಳಿ ನಿರಾಶ್ರಿತರು ಹಾಗೆ ಕಮ್ಯುನಿಯಲ್ ರಿಯಾರ್ಡ್ಸ್ ಅಂತೇಳಿ ಕೋಮು ಸಂಘರ್ಷ ಆರಂಭ ಆಯಿತು ಕೋಮು ದಂಗೆಗಳು ಆರಂಭವಾದವು ಹಾಗೆ ಇಂಟಿಗ್ರೇಷನ್ ಆಫ್ ಮಿನಿಸ್ಟ್ರಿ ಸ್ಟೇಟಸ್ ಅಂತೇಳಿ ಸೊ ವಿವಿಧ ಸ್ಥಳೀಯ ಸಂಸ್ಥಾನಗಳ ಒಂದು ಒಗ್ಗೂಡಿಸುವ ಕೂಡ ಒಗ್ಗೂಡಿಸುವಂಥದ್ದು ಕೂಡ ಒಂದು ಪ್ರಮುಖ ಕಾರ್ಯವಾಗಿತ್ತು ಅವುಗಳನ್ನು ಲಿಂಗ್ವಿಸ್ಟಿಕ್ ಅಂದರೆ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳನ್ನು ರಚನೆ ಮಾಡಲಾಗುತ್ತೆ ಹಾಗೆ ಪೊಲಿಟಿಕಲ್ ಡೈಮೆನ್ಷನ್ಸ್ ಆಫ್ ದಿ ಟ್ವೆಂಟಿ ಏತ್ ಸೆಂಚುರಿ ಎಮರ್ಜೆನ್ಸಿ ಆಫ್ ಯು ಎಸ್ ಎ ಯು ಎಸ್ ಎಸ್ ಆರ್ ಚೀನಾ ಅಂಡ್ ಜಪಾನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ವರ್ಲ್ಡ್ ವಾರ್ ಕಾಸಸ್ ಕೋರ್ಸ್ ರೆಸಲ್ಟ್ಸ್ ಕೋಲ್ಡ್ ವಾರ್ ಡಿಸ್ಇಂಟಿಗ್ರೇಷನ್ ಆಫ್ ಯು ಎಸ್ ಎಸ್ ಎಸ್ಆರ್ ಅಂತೇಳಿ ಇಪ್ಪತ್ತನೇ ಶತಮಾನದಲ್ಲಿ ನಡೆದಿರ್ತಕ್ಕಂಥ ಪ್ರಮುಖ ಸಮಕಾಲೀನ ಘಟನೆಗಳು ಅದರಲ್ಲಿ ಯು ಎಸ್ ಎ ಅಂದರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಮತ್ತು ರಷ್ಯಾ ಯು ಎಸ್ ಎಸ್ ಆರ್ ಹಾಗೆ ಚೀನಾ ಮತ್ತು ಜಪಾನ್ ಉದಯ ಆಗುತ್ತೆ ಒಂದನೇ ಮತ್ತು ಎರಡನೇ ಯುದ್ಧಗಳಾಗುತ್ತೆ ಅದಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು ಏನು ಅನ್ನುವಂಥದ್ದು ಅದಾದ ನಂತರ ಕೋಲ್ಡ್ ವಾರ್ ಅಂದರೆ ಶೀತಲ ಸಮರ ಆಗುತ್ತೆ ಆಮೇಲೆ ಡಿಸ್ಇಂಟಿಗ್ರೇಷನ್ ಆಫ್ ಯು ಎಸ್ ಎಸ್ ಆರ್ ಅಂದರೆ ರಷ್ಯಾದ ವಿಘಟನೆ ಆಗುತ್ತೆ ಇಲ್ಲಿಯವರೆಗೆ ಇತಿಹಾಸವನ್ನು ಓದಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿವರೆಗೂ ಸಿಲೆಬಸನ್ನು ನೋಡಿದ್ರಿ ಈ ಒಂದು ಇತಿಹಾಸಕ್ಕೆ ಯಾವ ಪುಸ್ತಕಗಳ ಪುಸ್ತಕಗಳನ್ನು ರೆಫರ್ ಮಾಡಬೇಕು ಅನ್ನುವಂಥ ಒಂದು ಲೀಸ್ಟನ್ನು ರೆಡಿ ಮಾಡಿಟ್ಟಿದ್ದೇನೆ ಸೊ ನೀವು ಇದನ್ನು ಓದ್ಕೋಬೋದಾಗಿದೆ ಇಲ್ಲಿ ಮೊದಲನೇದಾಗಿ ಆರನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗೆ ರಾಜ್ಯ ಸರ್ಕಾರದ ಪುಸ್ತಕಗಳು ಅನ್ನುವಂಥದ್ದು ಅಂದರೆ ಡಿ ಎಸ್ ಸಿ ಆರ್ ಟಿಯಿಂದ ಬಂದಿರತಕ್ಕಂಥ ಹೊರಬಿದ್ದಿರ್ತಕ್ಕಂಥ ಪುಸ್ತಕಗಳನ್ನು ಕಂಪಲ್ಸರಿಯಾಗಿ ಓದಬೇಕಾಗುತ್ತೆ ಬಿಕಾಸ್ ಇದೊಂದು ಬೇಸಿಕ್ ನಾಲೆಜನ್ನು ಕೊಡುತ್ತೆ ಸಾಮಾನ್ಯವಾಗಿ ಪ್ರೈಮರಿ ಅಥವಾ ಹೈಸ್ಕೂಲ್ ಟೀಚರ್ಸ್ಗೆ ಸಿಕ್ಸ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಪುಸ್ತಕವನ್ನು ಓದತಕ್ಕಂಥದ್ದು ತುಂಬ ಅತ್ಯವಶ್ಯಕತೆ ಇರುತ್ತೆ ಹಾಗೆ ಮತ್ತೊಂದು ಭಾರತದ ಇತಿಹಾಸ ಸದಾಶಿವ ಅವರು ಬರೆದಿರ್ತಕ್ಕಂಥ ತುಂಬ ಅದ್ಭುತವಾಗಿರುವಂಥ ಪುಸ್ತಕ ಎಲ್ಲ ವಿಷಯಗಳು ಕೂಡ ಕವರ್ ಆಗಿರುವಂಥದ್ದು ಬಹುತೇಕ ಈ ಸದಾಶಿವ ಒಂದನ್ನು ಓದಿದರೆ ನಿಮಗೆ ಅರ್ಧ ಇತಿಹಾಸ ಗೊತ್ತಾಗಿಬಿಡುತ್ತೆ ಹಾಗೆ ಭಾರತದ ಸಮಗ್ರ ಇತಿಹಾಸ ಅಂತೇಳಿ ಕೆ ಎನ್ ಎ ಅವರದ್ದು ಮೂರು ಸಂಪುಟಗಳಲ್ಲಿದೆ ಸೊ ಅದನ್ನು ಕೂಡ ಖರೀದಿ ಮಾಡಿ ಓದಬಹುದು ವಿಶ್ವ ಇತಿಹಾಸಕ್ಕೆ ಕನ್ನಡದಲ್ಲಿ ಇರತಕ್ಕಂಥದ್ದು ಸದಾಶಿವ ಅವರು ಬರೆದಿರುವಂಥದ್ದು ಸಮಗ್ರ ವಿಶ್ವ ಇತಿಹಾಸವನ್ನು ಹೊಂದಿರುವಂಥ ಒಂದು ಪುಸ್ತಕ ಇದೆ ಹಾಗೆ ಸಮಗ್ರ ಭಾರತದ ಇತಿಹಾಸ ಪಾಲಾಕ್ಷ ಅವರದು ಕೂಡ ಓದಬಹುದು ಎರಡು ಸಂಪುಟಗಳಲ್ಲಿ ಇದೆ ಕರ್ನಾಟಕದ ಇತಿಹಾಸ ಸೂರ್ಯನಾಥ್ ಕಾಮರ್ ಕಾಮತ್ ಅವ್ರದ್ದು ಕನ್ನಡದಲ್ಲೂ ಕೂಡ ಇದೆ ಇಂಗ್ಲೀಷ್ನಲ್ಲೂ ಕೂಡ ಇದೆ ಭಾರತದ ಸಮಗ್ರ ಇತಿಹಾಸ ಎಚ್ ರಾಮಲಿಂಗಪ್ಪ ಅವ್ರದ್ದು ಇದು ಕೂಡ ಪುಸ್ತಕವನ್ನು ಖರೀದಿ ಮಾಡ್ಬೋದು ಹಾಗೆ ಆಧುನಿಕ ವಿಶ್ವ ಇತಿಹಾಸ ಚಂದ್ರಪ್ರಕಾಶ್ ವಿ ಸೊ ಇವ್ರದ್ದು ಆಧುನಿಕ ವಿಶ್ವ ಇತಿಹಾಸಕ್ಕೆ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಪುಸ್ತಕ ಹಾಗೆ ಮಾಡರ್ನ್ ಯುರೋಪ್ ಅಂತೇಳಿ ಕೆ ಎಲ್ ಕುರಾನ್ ಅವ್ರದ್ದು ಇಂಗ್ಲೀಷ್ ಮೀಡಿಯಂ ಪುಸ್ತಕ ಇದೆ ಇಂಡಿಯನ್ ಹಿಸ್ಟ್ರಿ ಕೃಷ್ಣಾರೆಡ್ಡಿ ಅವ್ರದ್ದು ಇದು ಕೂಡ ಚೆನ್ನಾಗಿರ್ತಕ್ಕಂಥ ಒಂದು ಪುಸ್ತಕ ಇಂಗ್ಲೀಷ್ನಲ್ಲಿ ಇದೆ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಆರ್ ಎಸ್ ಶರ್ಮಾ ಅವ್ರದ್ದು ಸೊ ಈ ಪುಸ್ತಕವನ್ನು ಕೂಡ ಓದ್ಬೋದು ಹಾಗೆ ಏನ್ಷಿಯಂಟ್ ಇಂಡಿಯಾ ಅಂತೇಳಿ ಆರ್ ಸಿ ಮಜುಮ್ದಾರ್ ಅವ್ರದ್ದು ಅವ್ರದ್ದು ಕೂಡ ಪುಸ್ತಕ ಇದೆ ಅವ್ರದ್ದು ಕೂಡ ಓದಬಹುದು ಅದರ ಜೊತೆಗೆ ಮೈಸೂರು ಓಪನ್ ಯೂನಿವರ್ಸಿಟಿ ಅಂದರೆ ಕೆ ಎಸ್ ಒ ಯುನಲ್ಲಿ ಯಾರಾದರೂ ಕೂಡ ಪೋಸ್ಟ್ ಗ್ರ್ಯಾಜುಯೇಷನ್ ಎಮ್ ಎ ಇನ್ ಹಿಸ್ಟ್ರಿ ಮಾಡ್ತಾ ಇದ್ದರೆ ಸೊ ಅವರಿಗೆ ಕೆಲವೊಂದು ಪುಸ್ತಕಗಳನ್ನು ಯೂನಿವರ್ಸಿಟಿಯಿಂದ ಪ್ರೊವೈಡ್ ಮಾಡಿರುತ್ತೆ ತುಂಬ ಅದ್ಭುತವಾಗಿರ್ತಕ್ಕಂಥ ಪುಸ್ತಕ ನಾ ಇಲ್ಲಿವರೆಗೂ ಹೇಳಿರ್ತಕ್ಕಂಥ ಎಲ್ಲ ವಿಷಯಗಳು ಕೂಡ ಅಲ್ಲಿ ಕವರ್ ಆಗಿರುತ್ತೆ ಅಲ್ಲಿ ಹಿಸ್ಟೋರಿಗ್ರಫರ್ಸ್ ಬಂದು ಪಟ್ಟಂಥದ್ದಿದೆ ಏನ್ಷೆಂಟ್ ವರ್ಲ್ಡ್ ಹಿಸ್ಟ್ರಿಯಿಂದ ಅಂದರೆ ಸಿವಿಲೈಸೇಷನ್ನಿಂದ ಹಿಡ್ಕೊಂಡು ಪ್ರೆಸೆಂಟ್ ರಷ್ಯಾದ ವಿಘಟನೆವರೆಗೂ ಕೂಡ ಇರುತ್ತೆ ಅದೇ ರೀತಿಯಾಗಿ ಭಾರತದ ಪೂರ್ವ ಇತಿಹಾಸದ ಕಾಲದಿಂದ ಹಿಡಿದು ಆಧುನಿಕ ಇತಿಹಾಸ ಕಾಲದವರೆಗೂ ಕೂಡ ಅಂದರೆ ಸ್ವಾತಂತ್ರ್ಯೋತ್ತರ ಭಾರತದವರೆಗೂ ಕೂಡ ಅದರಲ್ಲಿ ನಿಮಗೆ ಮಾಹಿತಿಗಳು ಸಿಗುತ್ತೆ ಸೊ ಅದನ್ನು ರೆಫರ್ ಮಾಡಿದರೆ ತುಂಬ ಅದ್ಭುತ ಅಂತ ಅನಿಸುತ್ತೆ ಇದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ ಯಾವುದಾದ್ರು ಪುಸ್ತಕ ನಿಮಗೆ ಚೆನ್ನಾಗಿ ಅನಿಸಿದೆ ಅಂದರೆ ಇತಿಹಾಸಕ್ಕೆ ಅದನ್ನ ಕಾಮೆಂಟ್ನಲ್ಲಿ ಮಾಡ್ಬೋದು ಎಲ್ಲ ನಮ್ಮ ವಿವರ್ಸಿಗೆ ಕೂಡ ಅನುಕೂಲ ಆಗುತ್ತೆ ಇದಿಷ್ಟು ಹೇಳಿ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ